ಕೇರಳದ ವಯನಾಡಿನಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ವಯನಾಡು ಭೂ ಸುನಾಮಿಯಲ್ಲಿ ಭಯಾನಕ ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಇದೆ. ದುರಂತದ ಬಳಿಕ ವಯನಾಡು ಭಾಗದಲ್ಲಿ H1N1 ಭೀತಿ ಬಹಳಷ್ಟು ಜನರಲ್ಲಿ ಕಾಣಿಸಿಕೊಂಡಿದೆ. H1N1 ಸೋಂಕು, H1N1 ಅಲರ್ಟ್ ಅನ್ನು ಘೋಷಿಸಿದೆ ವಯನಾಡು ಆಡಳಿತ. ಎಲ್ಲರಿಗೂ ಕೂಡ ಮಾಸ್ಕ್ ಕಡ್ಡಾಯವನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಒಂದು ಕಾಲದಲ್ಲಿ H1N1 ಅಂದರೆ ಹಂದಿ ಜ್ವರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು, ಸಾಕಷ್ಟು ಜನರನ್ನು ಹಿಂಡಿ ಹಿಪ್ಪೆ ಮಾಡಿತ್ತು. ಈಗ ವಯನಾಡಿನಲ್ಲಿ ಮತ್ತೆ ಇದೇ ಸೋಂಕು ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಒಂದು ಕಡೆ ಪ್ರವಾಹ, ಮತ್ತೊಂದು ಕಡೆ H1N1 ಸೋಂಕಿನ ಭೀತಿ. ಜಲಪ್ರಳಯದಿಂದ ತತ್ತರಿಸಿರುವಂತಹ ಕೇರಳದ ವಯನಾಡು ಭಾಗಕ್ಕೆ ಈಗ ಮತ್ತೊಂದು ಆತಂಕ ಸೃಷ್ಟಿಯಾಗಿದೆ, ಅದು H1N1 ಭೀತಿ. ಯಾಕಂದರೆ ಸಾಲು ಸಾಲು ಸಾವುಗಳು ಸಂಭವಿಸಿರುವಂಥ ಕಾರಣಕ್ಕೋಸ್ಕರವಾಗಿ ಮತ್ತು ಆ ಒಂದು ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಜೊತೆಗೆ ಅಂತ್ಯ ಸಂಸ್ಕಾರ ಎಲ್ಲವೂ ಒಂದೇ ಕಡೆಗಳಲ್ಲಿ ಆಗ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ H1N1 ಭೀತಿ ಸೃಷ್ಟಿಯಾಗಿದೆ. ಹೀಗಾಗಿ ಸ್ಥಳೀಯ ಆಡಳಿತ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಎನ್ನುವಂತಹ ಸೂಚನೆಗಳನ್ನು ಕೂಡ ನೀಡಿದೆ. ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕೆನ್ನುವಂಥದ್ದು, ಯಾಕಂದರೆ ಈಗಾಗಲೇ ಹಲವರಲ್ಲಿ H1N1 ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಯಾವಾಗ ಸಾವಿನ ಸಂಖ್ಯೆ 400 ಗಡಿ ಮುಟ್ತಾ ಇದೆಯೋ, ಒಂದು ಕಡೆಯಲ್ಲಿ ನಿರಂತರವಾಗಿ ಬರ್ತಾ ಇರುವಂಥ ಮೃತದೇಹಗಳು ಮತ್ತು ಅವುಗಳನ್ನ ಏನೋ ಪೋಸ್ಟ್ಮಾರ್ಟಮ್ನ ರೀತಿ ಮತ್ತು ಅವುಗಳನ್ನ ಅಂತ್ಯ ಸಂಸ್ಕಾರ ಮಾಡ್ತಾ ಇರುವಂಥದ್ದು ಇವೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮತ್ತು ಇನ್ನೂ ಕೂಡ ಮಳೆಯೂ ಕೂಡ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಬಹುತೇಕ ವಯನಾಡು ಭಾಗದ ಹಲವರಲ್ಲಿ H1N1 ಭೀತಿಯೂ ಕೂಡ ಸೃಷ್ಟಿಯಾಗಿದೆ. ಹೀಗಾಗಿ ಸ್ಥಳೀಯ ಆಡಳಿತ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದೆ. ಯಾಕಂದರೆ ಒಂದು ಕಡೆಯಲ್ಲಿ ಜಲಸ್ಫೋಟದಿಂದ ಇಡೀ ವಯನಾಡು ಭಾಗವೇ ತತ್ತರಿಸಿರುವಂಥದ್ದು, ಮಗದೊಂದು ಕಡೆಯಲ್ಲಿ H1N1 ಸ್ಫೋಟವು ಕೂಡ ಈ ಕಡೆ ಭಾಗದಲ್ಲಿ ದೊಡ್ಡ ಮಟ್ಟದ ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈಗ ಯಾಕಂದರೆ ಮೃತದೇಹಗಳ ವಿಲೇವಾರಿ ಎನ್ನುವಂಥದ್ದೇ ಭಾಳ ದೊಡ್ಡ ಮಟ್ಟದ ಟಾಸ್ಕ್ ಆಗಿ ತಾಲೂಕು ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಟಾಸ್ಕ್ ಆಗಿರುವಂತಹ ಸಂದರ್ಭದಲ್ಲೇ ಮತ್ತೆ ಈ H1N1 ಭೀತಿಯು ಕೂಡ ಈ ಕಡೆ ಭಾಗದ ಜನರನ್ನು ಮತ್ತೊಂದಿಷ್ಟು ಸಂಕಷ್ಟಕ್ಕೆ ಒಳಗಾಗಿಸುವಂತಹ ಸಾಧ್ಯತೆಗಳಿದೆ. ಹೀಗಾಗಿನೇ ನೀವು ಬಹುತೇಕ ಎಲ್ಲರನ್ನು ಗಮನಿಸ್ತಾ ಇದ್ದೀರಿ, ಬಹುತೇಕರೆಲ್ಲರೂ ಕೂಡ ಮಾಸ್ಕ್ಗಳನ್ನು ಹಾಕ್ಕೊಂಡಿದ್ದಾರೆ ಈ ಕಡೆ ಭಾಗದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಯಾಕೆಂದರೆ ಸ್ಥಳೀಯ ಆಡಳಿತ ಈ ರೀತಿಯಾದಂತಹ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡ್ತಾ ಇದೆ. ನೀವು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಲೇಬೇಕು ಅನ್ನುವಂಥದ್ದು ಜನರ ದೃಷ್ಟಿಯಿಂದ, ಜನರ ಆರೋಗ್ಯದ ದೃಷ್ಟಿಯಿಂದ ಇದು ಮಹತ್ತರವಾದಂತಹ ವಿಚಾರ ಕೂಡ. ಅದರಲ್ಲೂ ಕೂಡ ಈಗಾಗಲೇ ಟೆಸ್ಟಿಂಗನ್ನು ನಡೆಸಿರುವಂಥ ಭಾಳಷ್ಟು ಜನರಲ್ಲಿ H1N1 ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಕೇರಳಕ್ಕೆ ಮತ್ತೊಂದು ರೀತಿಯಾದಂತಹ ಸವಾಲು, ಒಂದು ಕಡೆಯಲ್ಲಿ ಜಲಪ್ರಳಯದಲ್ಲಿ ಸಿಲುಕಿರುವಂಥವರ ರಕ್ಷಣೆ, ಮತ್ತೊಂದು ಕಡೆಯಲ್ಲಿ ಮೃತದೇಹಗಳನ್ನು ಹೊರತೆಗೆಯುವಂತಹ ಕೆಲಸಗಳು ಮತ್ತು ಏನು ಜಲಪ್ರಳಯದಿಂದ ಆರೋಗ್ಯದಲ್ಲಿ ಸಮಸ್ಯೆಗಳಲ್ಲಿ ಉಂಟಾಗಿರುವಂಥವ್ರಿಗೆ ಚಿಕಿತ್ಸೆ ಕೊಡಿಸುವಂತಹ ಸವಾಲು, ಈಗ ಅದರ ನಡುವೆ H1N1 ನಿಭಾಯಿಸುವಂತಹ ಸವಾಲು ಕೂಡ ಈಗ ಕೇರಳ ಸರ್ಕಾರದ ಮೇಲಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡು.